ಪ್ರತಿಭಟನೆಯಲ್ಲಿರತಕ್ಕಂತಹ ನಮ್ಮ ಈ ವಲಯ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರಾದ ಇನ್ನಪ್ಪ ಸಂಕಟ್ಕರ್ ಅವರೇ, ನಮ್ಮ ನಾಯಕರಾದ ಮಹೇಶ್ ಕುಮಾರ್ ಕರಿಕಲ್ರವರೇ, ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ ಬಳ್ಳಾಜಿ ಅವರೇ, ಮಾಜಿ ಸದಸ್ಯರಾದ ದಿನೇಶ್ ಅವರೇ ಮತ್ತು ನಮ್ಮ ತಿರುಮಲೇಶ್ ಭಟ್ ಅವರೇ, ಇಲ್ಲಿ ಸೇರಿದಂತಹ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳು ಮತ್ತು ಇಲ್ಲಿ ಸೇರಿದ ಎಲ್ಲ ಗೌರವಾನ್ವಿತ ಗ್ರಾಮಸ್ಥ ಬಂಧುಗಳೇ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ 100 ನಾಟ್ ಔಟ್ ಎಂಬ ವಿನೂತನವಾದಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಕೊರೋನಾ ಮಹಾಮಾರಿಯಿಂದಾಗಿ ಲಾಕ್ಡೌನ್ನಿಂದಾಗಿ ಜನ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಕಡೆ ಲಾಕ್ಡೌನ್ನಿಂದಾಗಿ ಉದ್ಯೋಗ ಇಲ್ಲದೆ ಊಟಕ್ಕೆ ಅನ್ನ ಇಲ್ಲದೆ ಪರದಾಡುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಕಡೆ ಜನರ ಡೀಸೆಲ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಏರಿಕೆ ಮಾಡುವುದರ ಮೂಲಕ ಇವತ್ತು ಬಡವರಿಗೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದಂತಹ ಪರಿಸ್ಥಿತಿ. ಈ ಒಂದು ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ರಕ್ತ ಹೀರತಕ್ಕಂತಹ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವೆಲ್ಲರೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಬಹಳ ಹಿಂದಿನಿಂದ ಈ ದೇಶವನ್ನು ಆಡಳಿತ ಮಾಡಿಕೊಂಡು ಬಂದಂತಹ ಪಕ್ಷ, ಯಾವ ಸಂದರ್ಭದಲ್ಲಿಯೂ ಕೂಡ ಎಂಥ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಕೂಡ 100 ರೂಪಾಯಿ ಗಡಿದಾಡಿದಂತಹ ಒಂದು ವ್ಯವಸ್ಥೆ, ಪೆಟ್ರೋಲ್ಗೆ ಡೀಸೆಲ್ಗೆ ಆದಂತಹ ವ್ಯವಸ್ಥೆ ನಮ್ಮ ಕಣ್ಣೆದುರಿಲ್ಲ. ಬಂಧುಗಳೇ, ಒಂದು ಕಡೆ ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟಲಿಕ್ಕೆ ಬಿಜೆಪಿ ಸರ್ಕಾರ ಸಂಪೂರ್ಣಕ್ಕೆ 100 ಹೊತ್ತಿನ ಅನ್ನಕ್ಕೆ ಕಷ್ಟ ಆಗಿ ಇವತ್ತು ಬೀದಿ ಪಾಲಾದಂತಹ ಪರಿಸ್ಥಿತಿ ನಾವು ಕಣ್ಣಾರೆ ನಾವು ಟಿವಿ ಪೇಪರ್ನಲ್ಲಿ ನೋಡ್ತಾ ಇದ್ದೇವೆ. ಟಿವಿ ಮಾಧ್ಯಮಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷವಾದಂತಹ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡುವುದರ ಮೂಲಕ ಸುಮಾರು 68 ರೂಪಾಯಿ ಹತ್ತಿರ ಟ್ಯಾಕ್ಸ್ ಅನ್ನು ಇವತ್ತು ಜಾಸ್ತಿ ಮಾಡಿ 100ರ ಗಡಿ ದಾಟಿದಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕಾದಂತ ಅನಿಸ್ತು. ಈ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಪ್ರತಿಭಟನೆ ಮಾಡುವಂತಹ ಒಂದು ಅನಿವಾರ್ಯ ಸಂದರ್ಭವನ್ನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ತಂದಿಟ್ಟಿದೆ. ಬಂಧುಗಳೇ, ನಾವೆಲ್ಲರೂ ಇವತ್ತನ್ನು ಅರ್ಥ ಮಾಡಬೇಕಾಗಿದೆ. ಹಿಂದೆ ಮನಮೋಹನ್ರವರ ಸರ್ಕಾರ ಇರುವಾಗ ಗ್ಯಾಸಿಗೆ ಒಂದು 20-30 ರೂಪಾಯಿ ಜಾಸ್ತಿ ಮಾಡಿದಂತಹ ಸಂದರ್ಭದಲ್ಲಿ ಗೌರವಾನ್ವಿತ ವೃತ್ತಿಯ ಸಂಸದರಾಗಿರತಕ್ಕಂತಹ ಶೋಭಾ ಕರಂದ್ಲಾಜೆ ಅವರು ಹೆಣ್ಣು ಮಕ್ಕಳನ್ನು ಮಾರುಕಟ್ಟೆ ತಂದು ಅಲ್ಲಿಗೆ ಓಲೆ ಇಟ್ಟು ಅಡುಗೆ ಮಾಡಿ ಪ್ರತಿಭಟನೆ ವಿನೂತನವಾದಂತಹ ಪ್ರತಿಭಟನೆ ಮಾಡಿದನ್ನು ನಾವು ಕಂಡಿದ್ದೇವೆ. ಬಂಧುಗಳೇ, ಇವತ್ತು ಅವರೆಲ್ಲರೂ ಎಲ್ಲಿಗೆ ಹೋಗಿದ್ದಾರೆ? 100ರ ಗಡಿ ದಾಟಿದೆ, ಇವರೆಲ್ಲರೂ ಇವತ್ತು ಎಲ್ಲಿಗೆ ಹೋಗಿದ್ದಾರೆ? ಒಂದು ಕಡೆ ನಮ್ಮ ಸಂಸದರು ಕೇಂದ್ರದಿಂದ ಲಸಿಕೆ ತರಲಿಕ್ಕೆ, ಕೇಂದ್ರದಿಂದ ಅದಕ್ಕೆ ಮೆಡಿಸಿನ್ ತರಲಿಕ್ಕೆ ಅವರೆಲ್ಲರೂ ಮೋದಿ